ಈ ಬೈಕ್ಗೆ ಪೆಟ್ರೋಲೇ ಬೇಕಿಲ್ಲ, ಬಿಯರ್ ಸಾಕು. ಎಸ್, ಬಿಯರ್ನಿಂದ ಚಲಿಸುತ್ತೆ ಈ ಹೊಸ ಬೈಕ್. ಎಸ್ ವಿಶ್ವರ, ಈಗಂತೂ ಎಲೆಕ್ಟ್ರಿಕ್ ಬೈಕು ಎಲೆಕ್ಟ್ರಿಕ್ ಕಾರ್ಗಳ ಜಮಾನ. ಎಲ್ಲ ಕಡೆ ಎಲೆಕ್ಟ್ರಿಕ್ ಬಸ್ಸು, ಬೈಕು, ಕಾರು ಓಡಾಡ್ತಾ ಇರ್ತವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದಂತೆ ಪೆಟ್ರೋಲ್ಗೆ ಜಾಸ್ತಿ ದುಡ್ಡು ಕೊಡಬೇಕು, ಡೀಸೆಲ್ ಜಾಸ್ತಿ ದುಡ್ಡು ಕೊಡಬೇಕು, ಯಾಕಪ್ಪ ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಎಲ್ಲರೂ ಕೂಡ ಮುಖ ಮಾಡ್ತಾ ಇದ್ದಾರೆ. ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇ ವಿ ವೆಹಿಕಲ್ಸ್ಗೆ ಈಗ ಜಾಸ್ತಿ ಡಿಮ್ಯಾಂಡು, ಬೇಡಿಕೆ ಕೂಡ ಜಾಸ್ತಿ ಇದೆ. ಜನ ಕೂಡ ಇ ವಿ ಕಡೆ ಮುಖ ಮಾಡ್ತಾ ಇದ್ದಾರೆ. ಈ ನಡುವೆ ಒಂದು ಹೊಸ ಬೈಕ್ ಒಂದು ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇದೆ, ಕ್ರೇಜ್ ಸೃಷ್ಟಿ ಮಾಡ್ತಾ ಇದೆ. ಈ ಬೈಕ್ಗೆ ಪೆಟ್ರೋಲ್ ಬೇಕಾಗಿಲ್ಲ, ಬದಲಿಗೆ ಈ ಬೈಕ್ಗೆ ಬಿಯರ್ ಹಾಕಬೇಕು. ಎಸ್, ಬಿಯರ್ ಹಾಕಿದ್ರೆ ಈ ಬೈಕ್ ಓಡುತ್ತೆ. ಏನಪ್ಪ ಇದು, ಬಿಯರ್ ಕುಡಿತಾರೆ ಹಂಗನ್ಬಿಟ್ಟು ಬಿಯರ್ನ ಬೈಕ್ ಹಾಕಿದ್ರೆ ಸೀಸ್ ಆಗಲ್ವಾ ಇಂಜನ್ನು ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಈ ಥರ ಒಂದು ಬೈಕನ್ನು ಅಮೇರಿಕಾದಲ್ಲಿ ಪ್ರಾಯೋಗಿಕವಾಗಿ ಸಂಶೋಧನೆ ಮಾಡಿ ಒಂದು ತಯಾರಿ ಮಾಡಿ ಈಗ ಬಿಟ್ಟಿದ್ದಾರೆ. ಮೈಕೆಲ್ಸನ್ ಅನ್ನೋ ಒಂದು ವ್ಯಕ್ತಿ, ಒಬ್ಬ ಹುಡುಗ, ಈ ಒಂದು ಬೈಕನ್ನು ರೆಡಿ ಮಾಡಿದ್ದಾರೆ. ಏನಂದರೆ ಅವರು ಈ ಒಂದು ಬೈಕು ಪೆಟ್ರೋಲ್ ಹಾಕಿದ್ರೆ ಓಡಲ್ಲ, ಇದನ್ನು ರೆಡಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಫೋಟೋಸಲ್ಲಿ, ಆ ಬೈಕ್ಗೆ ಒಂದು ನಮ್ಮದೇನು ಬೈಕ್ ಮುಂದೆ ಟ್ಯಾಂಕ್ ಇರುತ್ತೆ, ಆ ಥರ ದೊಡ್ಡ ಒಂದು ಟ್ಯಾಂಕನ್ನು ಹಾಕಿ ಆ ಟ್ಯಾಂಕಲ್ಲಿ ಬಿಯರ್ ಹಾಕಿದ್ರೆ ಜೋರಾಗಿ ಗುರ್ರ ಸೌಂಡ್ ಬರುತ್ತೆ, ಆನ್ ಆಗುತ್ತೆ, ಗಾಡಿ ಓಡುತ್ತೆ. ಒಂದು ಗಂಟೆಗೆ 240 ಕಿಲೋಮೀಟ್ರ್ ವೇಗವಾಗಿ ಈ ಬೈಕ್ ಓಡುತ್ತಂತೆ. ಸದಾ ಈ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಹಂಚ್ಕೊಂಡಿದ್ದು ಆ ವ್ಯಕ್ತಿ ಸಾಕಷ್ಟು ಟ್ರೆಂಡಿಂಗ್ ಆಗ್ತಾ ಇದೆ. ಅನ್ವೇಷಣೆ ಮಾಡಿದ್ದಾರೆ ಬಿಯರಿಂದ ಹೆಂಗೆ, ನಾನೇನು ಬಿಯರ್ ಕುಡಿಯಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ನಾನು ಆಲ್ಕೋಹಾಲ್ ಕುಡಿಯಲ್ಲ, ಬಿಯರ್ ಕುಡಿಯಲ್ಲ, ಆದರೂ ಕೂಡ ಬಿಯರಿಂದ ಯಾಕೆ ನಾವು ಬೈಕ್ ಓಡ್ಸೋಕ್ಕಾಗಲ್ಲ ಅಂತ ನನಗೆ ಹೊಳಿತು. ಹಾಗಾಗಿ ನಾನು ಟ್ರೈ ಮಾಡಿದೆ, ಸಂಶೋಧನೆ ಮಾಡಿದೆ, ಏನೋ ಮಾಡಿದೆ, ಕೊನೆಗೆ ಈಗ ಹೋಗ್ತಾ ಇದೆ ಅಂತ ಮೈಕೆಲ್ಸನ್ ಹೇಳಿದ್ದಾರೆ. ಸೊ ಬೈಕು ಕೂಡ ಬಿಯರ್ ಹಾಕಿ ಈಗ ಬೈಕ್ ಓಡಿಸುವಂಥ ಟೆಕ್ನಾಲಜಿ ಬಂದಿದೆ. ನೋಡೋಣ, ಇದಿನ್ನೂ ಪರೀಕ್ಷಾರ್ಥ ಇದೆ, ಎಷ್ಟು ಸಾಮರ್ಥ್ಯ ಇದು ನಿಜಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಂಗೆ ನೋಡಿದ್ರೆ ಬಿಯರ್ಗಿಂತೂ ಪೆಟ್ರೋಲ್ ಕಮ್ಮಿ ಆಗುತ್ತೆ, ಅದೆಷ್ಟು ಕಿಲೋಮೀಟ್ರ್ ಕೊಡುತ್ತೆ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು. ಒಂದು ಎಕ್ಸ್ಪಿರಿಮೆಂಟ್ ಇದು, ನಾಟ್ ನಾಳೆನೆ ಬಂದುಬಿಡುತ್ತೆ ಬಿಯರ್ ಬೈಕ್ಗಳು ಅಂತಲ್ಲ, ಒಂದು ಎಕ್ಸ್ಪಿರಿಮೆಂಟು. ಸೊ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ, ಟ್ರೆಂಡಿಂಗ್ ವೈರಲ್ ನ್ಯೂಸಲ್ಲಿ ಇದು ಕೂಡ ಒಂದು. ಈ ಬೈಕ್ಗೆ ಪೆಟ್ರೋಲ್ ಅಲ್ಲ, ಬಿಯರ್ ಬೇಕು, ಬಿಯರ್ ಕುಡಿಯುತ್ತೆ ಬೈಕ್ ಅಂತ. ಸೊ ನಿಮ್ಮ ಪ್ರಕಾರ ವೀಕ್ಷಕರೆ, ಬಿಯರ್ ಬೈಕ್ ಬರಬೇಕಾ ಭಾರತಕ್ಕೆ? ಕಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.